ಹಾಯ್ ಫ್ರೆಂಡ್ಸ್, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಜಿಪಿ ಕಥಾ ಮಾಲಿಕೆಯಲ್ಲಿ ಇವತ್ತು ಒಂದು ಸುಂದರವಾದ ಕಥೆ ಹೇಳೋದಕ್ಕೆ ಇಷ್ಟಪಡ್ತಾನೆ. ಈ ಕಥೆ ಕೈಗಡಿಯಾರದ ಕಥೆ. ವಾಚು ಅಂತ ಕರಿತಾ ಇರ್ತೇವೆ ಅಲ್ವಾ. ಒಬ್ಬ ವಯಸ್ಸಾದ ತಂದೆಗೆ ಮಗನಿಗೆ ಏನೋ ಒಂದು ಪಾಠ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಏನು ಮಾಡ್ತಾರೆ, ಆ ಒಂದು 200 ವರ್ಷಗಳ ಹಳೆಯದಾದಂತಹ ಒಂದು ವಾಚನ್ನು ಆತನ ಕೈಗೆ ಕೊಟ್ಟು, ನೋಡಪ್ಪ ಇಲ್ಲಿ ನಮ್ಮ ಮನೆ ಹತ್ರ ಒಂದು ವಾಚ್ ಅಂಗಡಿ ಇದೆಯಲ್ಲ, ಇದನ್ನು ಕೇಳ್ಕೊಂಡು ಬಾ, ಇದರ ಬೆಲೆ ಎಷ್ಟು ಅಂತ ಕಳಿಸ್ತಾರೆ. ಹೋಗ್ತಾನೆ ಮಗ. ಅವ್ರು ಹೇಳ್ತಾರೆ, ಅಪ್ಪ 500 ರೂಪಾಯಿ ಅಂದರು ಅಪ್ಪ. ಹೌದಾ, ಒಂದು ಕೆಲಸ ಮಾಡು, ಈ ರಸ್ತೆ ಬದಿನಲ್ಲಿ ಒಂದು ಕಾಫಿ ಶಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಕೇಳ್ಕೊಂಡು ಬಾ. ಹೋಗ್ತಾನೆ, ಕೇಳ್ಕೊಂಡು ವಾಪಸ್ ಬರ್ತಾನೆ. ಅಪ್ಪ ಅಪ್ಪ ಇವರು 1000 ರೂಪಾಯಿ ಕೊಡ್ತೀನಿ ಅಂತ ಅಂದ್ರು ಅಪ್ಪ. ಹೌದಾ, ಸರಿ ಮಗ್ನೆ, ನಮ್ಮ ಊರಲ್ಲಿ ಅಲ್ಲೊಂದು ಮ್ಯೂಸಿಯಂ ಇದೆ ಅಲ್ವಾ, ಆ ಮ್ಯೂಸಿಯಂ ಮುಖ್ಯವಾದ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಅವ್ರಿಗೆ ಈ ವಾಚನ್ನ ಕೊಟ್ಟು ಬೆಲೆ ಎಷ್ಟು ಅಂತ ಕೇಳ್ಕೊಂಬರ್ತೀಯನಪ್ಪ. ಆಯ್ತಪ್ಪ ಹೋಗ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ಕೇಳ್ತಾನೆ. ಮ್ಯೂಸಿಯಂ ಅವರು ನಿಧಾನಕ್ಕೆ ಗಮನಿಸ್ತಾರೆ, 200 ವರ್ಷಗಳಷ್ಟು ಹಳೆಯದಾದ ಬಹು ಮೌಲ್ಯಯುತವಾದಂತಹ ಗಡಿಯಾರ ಅದು ಅನ್ನೋದನ್ನು ಅಲ್ಲಿರುವ ಮೇಲ್ವಿಚಾರಕರು ಗಮನಿಸ್ತಾರೆ. ಅವ್ರು ಹೇಳ್ತಾರೆ, 2 ಲಕ್ಷ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಸಾಕಷ್ಟಿದೆ. ಆ ಮಗ ಬಂದು ಅಪ್ಪನ್ನ ಕೇಳ್ತಾನೆ, ಯಾಕಪ್ಪ ನಿನಗೇನು ಕಲ್ತಿಯಪ್ಪ ಇದರಿಂದ ಅಂತ ಅಂತಾನೆ. ಅಪ್ಪ ನಾನು ಇಲ್ಲೆಲ್ಲ ಹೋದಾಗ ಇವ್ರು ಕಡಿಮೆ ಬೆಲೆ ಕೊಡ್ತೀವಿ ಅಂದರು, ಆದರೆ ಮ್ಯೂಸಿಯಂ ಅವರು ಜಾಸ್ತಿ ಕೊಡ್ತೀವಿ ಅಂದ್ರಲ್ವಾ. ಹೌದು ಮಗನೇ, ಅದು ನಿನಗೆ ಅರ್ಥ ಆಗಲಿ ಅಂತಾನೆ ನಾನು ಕಳಿಸ್ತೆ. ಎಲ್ಲಿ ನಮಗೆ ಮೌಲ್ಯ ಹೆಚ್ಚಿರುತ್ತೋ ಅಂಥ ಕಡೆ ನಮ್ಮ ವಿಚಾರಗಳಿರಬೇಕು, ನಾವು ಅಂಥ ಕಡೆ ನಾವು ಕೆಲಸ ಮಾಡಬೇಕು, ಅಂಥವ್ರ ಜೊತೆ ನಾವು ಬಾಳ್ಮೆ ಮಾಡಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ನಾವು ನಮ್ಮ ಮೌಲ್ಯವನ್ನು ಅರಿತಾಗ, ನಮ್ಮ ಸಾಮರ್ಥ್ಯವನ್ನು ಅರಿತಾಗ ಈ ಬಾಳನ್ನು ಮತ್ತಷ್ಟು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಮೌಲ್ಯ ಎಲ್ಲೋ ಒಂದು ಕಡೆ ನಮಗೆ ಪಾಠ ಕಲಿಸುತ್ತೆ. ಎಲ್ಲಿ ಹೆಚ್ಚು ಮೌಲ್ಯಕ್ಕೆ ಗೌರವ ಇರ್ತದೋ, ಬೆಲೆ ಇರ್ತದೋ, ಅಂಥ ಕಡೆ ಗುರುತಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಜೆಪಿ ಕಥಾ ಮಾಲಿಕೆ ಸೀರೀಸ್ನ ತಾವು ಎಲ್ಲ ಕಥೆಗಳನ್ನು ಗಮನಿಸ್ತಾ ಇರಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ,